ಸ್ನೇಹಿತರೆ ನಮಸ್ಕಾರ, ಸ್ವಾರಸ್ಯಕ್ಕೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಈ ಟರ್ಕಿಗೆ ಭಾರತಕ್ಕೆ ತೊಂದರೆ ಕೊಡದಿದ್ರೆ ತಿಂದ ಅನ್ನ ಜೀರ್ಣ ಆಗಲ್ಲ ಅಂತ ಕಾಣ್ತದೆ. ಆ ದೇಶ ಈ ಹಿಂದೆ ಹಲವು ಬಾರಿ ಭಾರತಕ್ಕೆ ತೊಂದರೆ ನೀಡಿದೆ. ಆದರೆ ಈಗ ಟರ್ಕಿ ಮಾಡುತ್ತಿರುವ ಕೆಲಸ ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ವಿಶ್ವದ ಹಲವು ದೇಶಗಳಿಗೆ ಸಮಸ್ಯೆ ತಂದಿಟ್ಟಿದೆ. ಈಗ ಈ ಟರ್ಕಿ ಮಾಡುತ್ತಿರುವ ಕೆಲಸ ಏನೆಂದರೆ, ಈ ಅಮೆರಿಕ ಮತ್ತು ಯುರೋಪ್ ದೇಶಗಳ ಆದೇಶದಂತೆ ರಷ್ಯಾದಿಂದ ಭಾರತದ ಕಡೆ ಕಚ್ಚಾ ತೈಲ ಹೊತ್ತು ತರುತ್ತಿದ್ದ ಹಡಗುಗಳನ್ನು ತಡೆದು ನಿಲ್ಲಿಸುತ್ತಿದೆ. ಸದ್ಯಕ್ಕೆ ರಷ್ಯಾದಿಂದ ಭಾರತಕ್ಕೆ ಬರುವ ಟ್ರೇಡಿಂಗ್ ರೂಟ್, ರಷ್ಯಾದ ಕ್ರಾಸ್ನೋದರ್ ನಗರದ ಬಂದರಿನಲ್ಲಿ ತೈಲ ತುಂಬಿಕೊಂಡ ಹಡಗುಗಳು ಬ್ಲ್ಯಾಕ್ ಸಿ ಮೂಲಕ ಹಾದು ಬಂದು ಟರ್ಕಿಯ ಬೋಸ್ಫರಸ್ ಜಲಸಂಧಿಯ ಮೂಲಕ ಸಾಗಿ ನಂತರ ಸುಯೆಸ್ ಕ್ಯಾನಲ್ ಮೂಲಕ ಅರಬ್ಬಿ ಸಮುದ್ರ ಪ್ರವೇಶಿಸಿ ಭಾರತ ತಲುಪುತ್ತದೆ. ಇದು ಬಹಳ ದೀರ್ಘವಾದ ಮಾರ್ಗ. ಆದರೆ ಭಾರತ ಹಾಗೂ ರಷ್ಯಾದ ನಡುವೆ ಆಯಿಲ್ ಪೈಪ್ಲೈನ್ ಇಲ್ಲದ ಕಾರಣ ಇದೇ ಮಾರ್ಗದ ಮೂಲಕ ಆಯಿಲ್ ತರಿಸಬೇಕಾಗುತ್ತದೆ. ರಷ್ಯಾದಿಂದ ಬರುತ್ತಿರುವ ಆಯಿಲ್ ಟ್ಯಾಂಕರ್ ಶಿಪ್ಗಳನ್ನು ಬೋಸ್ಫರಸ್ ಜಲಸಂಧಿಯಲ್ಲಿ ಟರ್ಕಿ ತಡೆದು ನಿಲ್ಲಿಸುತ್ತಿದೆ. ಅಲ್ಲಿ ಆಯಿಲ್ ಟ್ಯಾಂಕರ್ ಶಿಪ್ನ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಟರ್ಕಿ ಏಕೆ ಈ ಆಯಿಲ್ ಟ್ಯಾಂಕರ್ ಶಿಪ್ ತಡೆಯುತ್ತಿದೆ? ಇದಕ್ಕೆ ಕಾರಣವೇನು? ಕಾರಣ ಏನೆಂದರೆ, ಟರ್ಕಿ ದಾಖಲೆ ಪತ್ರಗಳನ್ನು ಕೇಳುತ್ತಿದೆ. ಯುರೋಪಿಯನ್ ಯೂನಿಯನ್ ಹಾಗೂ G7 ದೇಶಗಳು ರಷ್ಯಾದಿಂದ ಖರೀದಿಸುವ ತೈಲಕ್ಕೆ December 5 ಪ್ರತಿ ಬ್ಯಾರಲ್ಗೆ $60 ಪ್ರೈಸ್ ಕ್ಯಾಪ್ ಹಾಕಿವೆ. ಪ್ರೈಸ್ ಕ್ಯಾಪ್ ಅಂದರೆ, ರಷ್ಯಾದಿಂದ ಯಾವುದೇ ದೇಶ ಕಚ್ಚಾ ತೈಲ ಖರೀದಿಸಿದರೆ ಅದು ಪ್ರತಿ ಬ್ಯಾರಲ್ಗೆ $60 ಅಥವಾ ಅದಕ್ಕಿಂತ ಕಡಿಮೆ ದರದಲ್ಲಿ ಖರೀದಿಸಬೇಕು. ಈ ನಿಯಮ ಪಾಲನೆ ಮಾಡಲಾಗಿದೆ ಎಂಬುದಕ್ಕೆ ಟರ್ಕಿ ದಾಖಲೆ ಕೇಳುತ್ತಿದೆ. ಇಲ್ಲಿ ಆಯಿಲ್ಗೆ ಮಾಡಿರುವ ಇನ್ಶೂರೆನ್ಸ್ ಪೇಪರ್ ಅನ್ನು ಟರ್ಕಿಗೆ ತೋರಿಸಬೇಕಾಗುತ್ತದೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಹೋಗುವ ಎಲ್ಲಾ ಆಯಿಲ್ ಟ್ಯಾಂಕರ್ ಶಿಪ್ಗಳಿಗೆ ಇನ್ಶೂರೆನ್ಸ್ ಕವರ್ ಮಾಡಿಸಲಾಗಿರುತ್ತದೆ. ಇದರಲ್ಲಿ ತೈಲ ಮಾರುತ್ತಿರುವವರು ಹಾಗೂ ಖರೀದಿಸುತ್ತಿರುವವರು ಯಾರು ಎಂಬ ವಿಷಯ ನಮೂದಾಗಿರುತ್ತದೆ. ಜೊತೆಗೆ ಆಯಿಲ್ನ ವ್ಯಾಲ್ಯೂ ಎಷ್ಟು, ನಾಳೆ ಏನಾದರೂ ಅನಾಹುತ ಆದರೆ ಅದರ ಇನ್ಶೂರೆನ್ಸ್ ಕವರ್ ಎಷ್ಟು ಎಂಬ ವಿಷಯ ಕೂಡ ನಮೂದಾಗಿರುತ್ತದೆ. ಈ ದಾಖಲೆಯಲ್ಲಿ ಆಯಿಲ್ನ ಬೆಲೆ ಇರುವುದರಿಂದ ಟರ್ಕಿ ರಷ್ಯಾದಿಂದ ಬರುವ ಹಡಗುಗಳನ್ನು ತಡೆದು ನಿಲ್ಲಿಸುತ್ತಿದೆ. ಇಲ್ಲಿ US ಹಾಗೂ ಯುರೋಪ್ನ ಆದೇಶದಂತೆ ಟರ್ಕಿ ಕಾವಲುಗಾರನಾಗಿ ಟ್ಯಾಂಕರ್ ಶಿಪ್ಗಳನ್ನು ತಡೆಯುತ್ತಿದೆ. ಟರ್ಕಿಯ ಈ ವರ್ತನೆಯಿಂದ ವಿಶ್ವದ ಹಲವು ದೇಶಗಳು ಕೆರಳಿವೆ. ಈ G7 ಹಾಗೂ ಯುರೋಪಿಯನ್ ಯೂನಿಯನ್ ದೇಶಗಳು, ಟರ್ಕಿಯಲ್ಲಿ ನಡೆಯುತ್ತಿರುವ ಈ ಘಟನೆಗೆ ನಾವು ಹಾಕಿರುವ ಪ್ರೈಸ್ ಕ್ಯಾಪ್ ನೇರ ಹೊಣೆಯಾಗುವುದಿಲ್ಲ, ಏಕೆಂದರೆ ನಾವು 45 ದಿನಗಳ ಗಡುವು ನೀಡಿದ್ದೆವು. ಅಂದರೆ December 5 ಮುಂಚಿತವಾಗಿ ದೇಶಗಳು ರಷ್ಯಾದಿಂದ ಆಯಿಲ್ ಆರ್ಡರ್ ಮಾಡಿದ್ದರೆ ಅದು ಬರುತ್ತಿದೆ ಎಂದು ಹೇಳುತ್ತಿವೆ. ಇದಲ್ಲವೇ ಹಿಪೋಕ್ರಸಿ ಅಂದರೆ, G7 ಹಾಗೂ ಯುರೋಪಿಯನ್ ಯೂನಿಯನ್ಗಳು ವಿಶ್ವವನ್ನು ಸಮಸ್ಯೆಯ ಕೂಪಕ್ಕೆ ದೂಡಿವೆ. ಆದರೆ ಈಗ ಬೋಸ್ಫೋರಸ್ ಜಲಸಂಧಿಯಲ್ಲಿ ಉಂಟಾಗಿರುವ ಟ್ಯಾಂಕರ್ ಶಿಪ್ ಟ್ರಾಫಿಕ್ಗೆ ನಾವು ಹಾಕಿರುವ ಪ್ರೈಸ್ ಕ್ಯಾಪ್ ಕಾರಣ ಎಂಬ ಜವಾಬ್ದಾರಿಯನ್ನು ಹೊರುತ್ತಿಲ್ಲ. ಈ ಘಟನೆಯಿಂದ ತಕ್ಷಣ ತೈಲ ಬೆಲೆಯಲ್ಲಿ ದೊಡ್ಡ ಏರಿಕೆಯಾಗುವ ಸಾಧ್ಯತೆ ಇದೆ. ವ್ಲಾಡಿಮಿರ್ ಪುಟಿನ್ ಈ ಆಯಿಲ್ ಪ್ರೈಸ್ ಕ್ಯಾಪ್ ಅನ್ನು ಸ್ಟುಪಿಡ್ ಅಂದಿದ್ದಾರೆ. ರಷ್ಯಾ ಅಧ್ಯಕ್ಷ ಪುಟಿನ್ ಬಿಡಿ, ನ್ಯೂಟ್ರಲ್ ಪರ್ಸ್ಪೆಕ್ಟಿವ್ನಲ್ಲಿ ಇರುವ ಯಾರಾದರೂ ಈ ಆಯಿಲ್ ಪ್ರೈಸ್ ಕ್ಯಾಪ್ ಅನ್ನು ಸ್ಟುಪಿಡ್ ಅಂತ ಹೇಳುತ್ತಾರೆ. ರಷ್ಯಾ ಇದರಿಂದಾಗಿ ತನ್ನ ಆಯಿಲ್ ಪ್ರೊಡಕ್ಷನ್ ಕಡಿಮೆ ಮಾಡಿದರೆ ಅದರ ಪರಿಣಾಮ ನೇರವಾಗಿ ಭಾರತದ ಮೇಲೆ ಬೀರುತ್ತದೆ. ರಷ್ಯಾ ಆಯಿಲ್ ಪ್ರೊಡಕ್ಷನ್ ಕಡಿಮೆ ಮಾಡಿದರೆ ಇಂಟರ್ನ್ಯಾಷನಲ್ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಬಹಳ ದುಬಾರಿಯಾಗುತ್ತದೆ. ಭಾರತದ ಬಳಿ ಇನ್ನೊಂದು ಮಾರ್ಗವಿದೆ. ರಷ್ಯಾದ ವ್ಲಾಡಿವೊಸ್ತೋಕ್ನಲ್ಲಿ ಹೊರಟು ಸೀ ಆಫ್ ಜಪಾನ್ ಕ್ರಾಸ್ ಮಾಡಿ ನಂತರ ಸೌತ್ ಚೈನಾ ಸೀ ದಾಟಿ ಮಲಕ್ಕ ಜಲಸಂಧಿಯನ್ನು ದಾಟಿ ಭಾರತ ತಲುಪಬಹುದು. ಆದರೆ ಮಲಕ್ಕ ಜಲಸಂಧಿಯಲ್ಲಿ ಪುನಃ ಇದೇ ಸಮಸ್ಯೆ ಉಂಟಾಗುತ್ತದೆ. ಮಲಕ್ಕ ಜಲಸಂಧಿಯಲ್ಲಿ ಟ್ಯಾಂಕರ್ ಶಿಪ್ ಬರುವಾಗ ಅಲ್ಲಿಯೂ ಈ ಇನ್ಶೂರೆನ್ಸ್ ಪೇಪರ್ ತೋರಿಸಬೇಕು. ಇಂಡೋನೇಷ್ಯಾ ಕೂಡ ಟರ್ಕಿಯಂತೆ ವರ್ತಿಸಿದರೆ ಸಮಸ್ಯೆ ಉಂಟಾಗುತ್ತದೆ. ಈ ವಿಷಯದಲ್ಲಿ ಕಜಕಿಸ್ತಾನ ವಿನಾಕಾರಣ ಸಮಸ್ಯೆಗೆ ಸಿಲುಕಿದೆ. ಕಜಕಿಸ್ತಾನ ಒಂದು ಲ್ಯಾಂಡ್ ಲಾಕ್ಡ್ ದೇಶ, ಅಂದರೆ ಕಜಕಿಸ್ತಾನಕ್ಕೆ ಯಾವ ಕಡೆಯಲ್ಲೂ ಸಮುದ್ರದ ಸಂಪರ್ಕ ಇಲ್ಲ. ಆದ್ದರಿಂದ ಕಜಕಿಸ್ತಾನ ರಷ್ಯಾದ ಮೂಲಕ ಹಾದು ಹೋಗಿ ಬ್ಲ್ಯಾಕ್ ಸಿ ಪ್ರವೇಶಿಸಿ ಆಯಿಲ್ ಎಕ್ಸ್ಪೋರ್ಟ್ ಮಾಡುತ್ತದೆ. ಆದರೆ ಟರ್ಕಿ ಈಗ US ಹಾಗೂ ಯುರೋಪಿಯನ್ ಯೂನಿಯನ್ನ ಆದೇಶವನ್ನು ಯಾವ ಮಟ್ಟಕ್ಕೆ ಪಾಲಿಸುತ್ತಿದೆ ಅಂದರೆ, ರಷ್ಯಾದ ಆಯಿಲ್ ಜೊತೆಗೆ ರಷ್ಯಾ ಮೂಲಕ ಟ್ರಾನ್ಸ್ಪೋರ್ಟ್ ಆದ ಆಯಿಲ್ ಅನ್ನು ತಡೆದು ನಿಲ್ಲಿಸುತ್ತಿದೆ. ಅಂದರೆ ಯಾವ ದಾಖಲೆಗಳಲ್ಲಾದರೂ ರಷ್ಯಾದ ಹೆಸರಿದ್ದರೆ ಸಾಕು, ಅದು ರಷ್ಯಾದ ಆಯಿಲ್ ಆಗಿರಲಿ ಅಥವಾ ರಷ್ಯಾ ಮಾರ್ಗವಾಗಿ ಸಾಗಿಸಿದ ಆಯಿಲ್ ಆಗಿರಲಿ, ಎಲ್ಲವನ್ನು ಟರ್ಕಿ ತಡೆಯುತ್ತಿದೆ. ಕಜಕಿಸ್ತಾನದ ಆಯಿಲ್ ರಷ್ಯಾ ಮೂಲಕ ಬರುವುದರಿಂದ ಅದನ್ನು ಟರ್ಕಿ ತಡೆಯುತ್ತಿದೆ. ಈಗ ಭಾರತದ ಮುಂದೆ ಹೆಚ್ಚು ಮಾರ್ಗಗಳಿಲ್ಲ. ಆದರೆ ಇಂಡೋನೇಷ್ಯಾದೊಂದಿಗೆ ಮಾತುಕತೆ ನಡೆಸಿ ರಷ್ಯಾದಿಂದ ಬರುವ ಆಯಿಲ್ ಟ್ಯಾಂಕರ್ ಶಿಪ್ ಅನ್ನು ಮಲಕ್ಕ ಜಲಸಂಧಿಯ ಮೂಲಕ ಹಾದು ಹೋಗಲು ಅನುಮತಿ ನೀಡುವಂತೆ ಮಾಡಿ ಆಯಿಲ್ ಟ್ಯಾಂಕರ್ ಶಿಪ್ ಭಾರತ ತಲುಪುವಂತೆ ಮಾಡಬೇಕು. ಅಥವಾ ಮಲಕ್ಕ ಜಲಸಂಧಿ ಮೂಲಕ ಬರದೆ ಫಿಲಿಪೈನ್ಸ್ ಸೀ ದಾಟಿ ಆಸ್ಟ್ರೇಲಿಯಾ ಸುತ್ತುವರಿದು ಇಂಡಿಯನ್ ಓಷಿಯನ್ ಮೂಲಕ ಬಂದು ಭಾರತಕ್ಕೆ ಬರಬಹುದು. ಆದರೆ ಈ ಮಾರ್ಗದಲ್ಲಿ ಲಾಜಿಸ್ಟಿಕ್ ಕಾಸ್ಟ್ ಬಹಳ ಹೆಚ್ಚಾಗುವುದರಿಂದ ಆಯಿಲ್ ಪ್ರೈಸ್ ಕೂಡ ಹೆಚ್ಚುತ್ತದೆ. ಭಾರತ ಇತರ ದೇಶಗಳೊಂದಿಗೆ ಸೇರಿ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳಲೇಬೇಕು. ಈಗ ಟರ್ಕಿ ಮಾಡುತ್ತಿರುವ ಕೆಲಸದಿಂದ ಭಾರತ ಮಾತ್ರವಲ್ಲ, ಇತರ ದೇಶಗಳಿಗೂ ಸಮಸ್ಯೆ ಉಂಟಾಗಲಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ.